ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಮೇಘ ಗಣೇಶ್ ಅಂಡ್ ವೆಲ್ಕಮ್ ಟು ವಿರಾಟ್ಸ್ ಕಿಚನ್. ಇವತ್ತು ನಾನು ಬಾದಾಮಿಯಿಂದ ಕಾಡಿಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಒಂದು ದೀಪನ ತಗೊಂಡಿದ್ದೀನಿ. ದೀಪಕ್ಕೆ ಆಲ್ರೆಡಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ದೀಪನ ಹಚ್ಚೋಣ. ದೀಪ ಹಚ್ಚಿ ಆದಮೇಲೆ ನಾವು ಎರಡು ಗ್ಲಾಸನ್ನು ಆಚೆ ಈಚೆ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಉಲ್ಟ ಮಾಡಿ ಇಡೋಣ. ಅದಾದ್ಮೇಲೆ ನಾನಿಲ್ಲಿ ಎರಡು ಬಾದಾಮಿಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಅದನ್ನು ನಾನು ಒಂದು ಚಾಕುವಿಂದ ಈ ಥರ ಚುಚ್ಚಿಬಿಟ್ಟು ತೆಂಗಿನೆಣ್ಣೆಗೆ ಒಂದು ಸತ ಅದನ್ನು ಕಂತಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯೂರ್ ತೆಂಗಿನೆಣ್ಣೆ ತಗೊಂಡಿರೋದು. ಅದರಲ್ಲಿ ಒಂದ್ಸತಿ ಈ ಥರ ಡಿಪ್ ಮಾಡಿಬಿಟ್ಟು ಈ ಥರ ಕತ್ತಿಸ್ಕೊಳ್ಳಿ. ಅದು ಕಂಪ್ಲೀಟಾಗಿ ಕರಿ ಆಗಬೇಕು, ಚಾರ್ಕೋಲ್ ಥರ ಆಗಬೇಕು, ಅಲ್ಲಿ ತನಕ ಅದನ್ನು ಕತ್ತಿಸ್ಕೊಳ್ಳಿ. ಸೊ ಅದ್ರದ್ದು ಹೋಗಿ ಏನು ಹೋಗಿ ಪ್ಲೇಟಿಗೆ ಅಂದ್ಕೊಳ್ಳುತ್ತಲ್ವ, ಅದೇ ನಾವು ಕಾಜಲ್ ಮಾಡೋದು. ಸೊ ನೋಡಿ ಈ ಥರ ಚೆನ್ನಾಗಿ ಉರಿತಾ ಇದೆ. ಬರೀ 10 ಮಿನಿಟ್ಸಲ್ಲಿ ನೀವಿದನ್ನ ಮಾಡ್ಕೊಳ್ಬೋದು. ಸೊ ನೋಡಿ ಎರಡು ಕೂಡ ಆಗಿದೆ. ಇವಾಗ ಈ ಪ್ಲೇಟ್ ಬಿಸಿ ಅಂದರೆ ಬಿಸಿ ಇರುವಾಗ ಮುಟ್ಟಕ್ಕೆ ಹೋಗಬೇಡಿ, ಸುಡುತ್ತೆ. ಅದು ಕಂಪ್ಲೀಟಾಗಿ ಪ್ಲೇಟ್ ತಣ್ಣಿಗೆ ಆದಮೇಲೆ ನಾವದನ್ನ ಪ್ಲೇಟನ್ನು ಉಲ್ಟ ಮಾಡೋಣ. ಸೊ ದೀಪನ ತೆಗೆದು ಬಿಡಿ. ಸೊ ನೋಡಿ ಕಂಪ್ಲೀಟಾಗಿ ತಣ್ಣಿಗೆ ಆಗಿದೆ ಅಲ್ವಾ, ಮೇಲ್ಗಡೆ ನೋಡಿ ಅದರದ್ದು ಹೋಗಿಯಲ್ಲಿ ಹೋಗಿ ಈ ಥರ ಅಂಟಿರುತ್ತೆ. ಅದನ್ನು ಇವಾಗ ಒಂದು ಸ್ಪೂನ್ ಸಹಾಯದಿಂದ ನಾವು ಚೆನ್ನಾಗಿ ಈ ಥರ ಬಿಡಿಸ್ಕೊಳ್ಳೋಣ. ಸೊ ಅದನ್ನು ಇವಾಗ ಒಂದು ಕರಡಿಗೆಗೆ ಹಾಕ್ಕೊಳ್ಳಿ. ಕರಡಿಗೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಡ್ರಾಪ್ ತೆಂಗಿನೆಣ್ಣೆ ಹಾಕಿ. ನಿಮ್ಮ ಹತ್ರ ತೆಂಗಿನೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಇದು ಹರಳೆಣ್ಣೆ ಕೂಡ ಹಾಕ್ಕೊಳ್ಬೋದು, ಒಂದೇ ಡ್ರಾಪ್ ಸಾಕು. ಸೊ ಬಾದಾಮಿ ಕಾಡಿಗೆ ರೆಡಿಯಾಗಿದೆ ನೋಡಿ, ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಡೈರೆಕ್ಟಾಗಿ ನನ್ನ ಮಗುಗೆ ಇದರಿಂದ ಬೊಟ್ಟಿಡ್ತಾ ಇದ್ದೀನಿ. ಬೊಟ್ಟು ಐಬ್ರೋಸ್ ಎಲ್ಲ ನಾನು ಇದರಿಂದನೇ ಹಾಕ್ತಾ ಇದ್ದೀನಿ. ಮಗು ಮಲಗಿದಾಳೆ, ಏನು ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಧೈರ್ಯವಾಗಿ ನೀವಿದನ್ನು ಮನೇಲೂ ಮಾಡ್ಕೊಳ್ಬೋದು. ಸೊ ನನ್ನ ಮಗುಗೆ ಅದರಿಂದನೇ ಬಾದಾಮಿ ಒಂದು ನಾನೇನು ಕಾಜಲ್ ಮಾಡಿದ್ದೆ ಕಾಡಿಗೆ ಮಾಡಿದ್ದೆ ಅದನ್ನು ಇವಾಗ ಇಡ್ತಾ ಇದ್ದೀನಿ. ಮಲಗಿದಾಳೆ. ಸೊ ಮಗು ಮಲಗಿರ್ಬೇಕಾದ್ರೆ ನಮಗೆ ತುಂಬ ನೀಟಾಗೆಲ್ಲ ಮಾಡ್ಬೋದು. ನಾನಿಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಐಬ್ರೋಸು ಅಷ್ಟೇ, ಸುಮ್ಮನೆ ಒಂದು ಲೈನ್ ಎಳಿಯೋದಕ್ಕಿಂತ ತುಂಬ ನೀಟಾಗಿ ನಾವು ಐಬ್ರೋಸ್ಗೆ ಶೇಪ್ ಕೊಡಬೇಕು. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಪೌಡರ್ ಹಚ್ಚೋದ್ರಿಂದ ಅದು ಸ್ಪ್ರೆಡ್ ಆಗಲ್ಲ.
ಸೊ ನೋಡಿದ್ರಲ್ವಾ ತುಂಬ ಈಸಿಯಾಗಿ ಮನೆಯಲ್ಲೇ ಕಾಡಿಗೆ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳುವ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಬರ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ವಿರಾಟ್ಸ್ ಕಿಚನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.